ಪ್ಲೆಸೆಂಟ್ ಸರ್ಪ್ರೈಸ್. ಎಷ್ಟು ದಿವಸ ಆಗೋಗಿತ್ತಪ್ಪ ನೀವು ಆಫೀಸಿಂದ ಎಷ್ಟು ಬೇಗ ಬಂದು? ತುಂಬಾ ದಿನ ಆಗಿತ್ತು. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಸದ್ಯ ಕೈಯಲ್ಲಿ ಏನಿಲ್ವಲ್ಲ, ಇಲ್ಲಾದ್ರೆ ದಿನ ಬರುವಾಗ ಇಷ್ಟಿಷ್ಟು ಅಪ್ಪದ ಅಕೌಂಟ್ ಬುಕ್ಸು ಆ ಕ್ಯಾಲ್ಕುಲೇಟರ್ಸು ಇದೇ ನಿಮ್ ಜೊತೆಗಾರರಾಗಿತ್ತು. ಆದ್ರೆ ನನ್ನ ಜೀವನದಲ್ಲಿ ಯಾವಾಗಲೂ ಶಾಶ್ವತವಾಗಿ ಜೊತೆಯಾಗಿರೋದು ಅಂದ್ರೆ ನೀನೇ ಅಲ್ಲ. ಈ ನಿನ್ನ ಕಣ್ಗಳಿದೆಯಲ್ಲ, ನನ್ನ ಜೀವನದ ಎಷ್ಟು ಕಷ್ಟ ಸುಖಗಳನ್ನ ನೋಡಿದೆ. ತುಂಬಾ ಬಳಲಿ ಅನ್ಸುತ್ತೆ ಶಾರದಾ, ನಿನ್ನ ಕಣ್ಗಳು ಎಂತ ತ್ಯಾಗ ಮೂರ್ತಿ, ನನಗೋಸ್ಕರ ಎಷ್ಟು ಕಷ್ಟಗಳನ್ನ ಸಹಿಸ್ಕೊಂಡೆ. ನಿನ್ನ ಋಣ ನಾ ಈ ಜನಂದಲ್ಲೇ ತೀರ್ಸೋಕ್ಕಾಗಲ್ಲ ಅನ್ಸುತ್ತೆ ಶಾರದಾ. ಸೆನ್ಸ್ ಆಫ್ ಹ್ಯೂಮರ್, ಯಾವಾಗ್ಲೂ ನಗ್ತಾ ಇರೋ ನಿಮ್ ಮುಖ, ಎಂತವ್ರು ನಗಿಸೋ ಅಂತ ನಿಮ್ಮ ಮಾತುಗಳು ನನ್ಗೆ ತುಂಬಾ ಇಷ್ಟ. ನಮ್ಮ ಮೊದಲನೇ ಭೇಟಿ ಆಹ್, ನನ್ನ ಕಲದ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ ನೆನಪಿದ್ಯಾ ಆಗಷ್ಟೇ ಅಮ್ಮ ತೀರ್ಕೊಂಡಿದ್ರು, ನಾನಂತೂ ನಗೋದನ್ನೇ ಮರ್ತು ಬಿಟ್ಟಿದ್ದೆ. ಮತ್ತೆ ನನ್ನ ನಗ್ಸಕ್ಕೆ ಕಲ್ಸಿದ್ದೆ ನೀವು, ನನ್ನ ಎಲ್ಲ ದುಃಖ ಕಷ್ಟ ಎಲ್ಲ ನಿನ್ನ ಮಾತು ಕೇಳ. ಯಾವಾಗ್ಲೂ ಹೀಗೆ ನಗನಗತ್ತಾನೆ ಇರ್ಬೇಕು ನೀನು. ವಿನೀತ್ ಕಾಲೇಜಿಂದ ಬರಕ್ಕಿನ್ನೂ ತುಂಬಾ ಟೈಮ್ ಇದೆ, ಬನ್ನಿ ಆ ಬುಕ್ ಶಾಪ್ ಹೋಗಿ ಬರೋಣ. ಯಾವುದು? ನಾವು ಮೊದಲನೇ ಸಲ ಭೇಟಿಯಾಗಿದ್ವಲ್ಲ. ಎಸ್, ಹೋಗೋಣ. ಚಲ ಬರ್. ಯಾಕೆ ಮೈ ಇಷ್ಟು ಬೆಚ್ಚಗಿದೆ? ಮಾತಾಡೋದು. ಹಲೋ ವಸಂತ್. ಹಾ ಓಕೆ, ನೋಡಲಿ ನೋಡಲಿ ಆಫೀಸಲ್ಲಿ ಏನು ಆಗ್ತಾ ಇದೆ ಗೊತ್ತಾ ನಿಂಗೆ? ಹಲೋ ವಸಂತ್, ಹಲೋ ಹಲೋ ಹಲೋ. ಹಾ ನೋಡು, ಇಲ್ಲಿ ಏನು ಆಗ್ತಾ ಇದೆ ಗೊತ್ತಾ ವಸಂತ್? ನೀನು ಯಾವಾಗ ಬರ್ತಾ ಇದೀಯ ಊರಿಗೆ ಅದು ಹೇಳು. ಹಲೋ